ಎಸ್ಐಟಿಯಿಂದ ರೇವಣ್ಣ ಬಂಧನ ಪ್ರಕರಣ. ಕೆಲವೇ ನಿಮಿಷದಲ್ಲಿ ಎಸ್ಐಟಿ ಕಚೇರಿಯಿಂದ ರೇವಣ್ಣ ಕರೆದೊಯ್ಯಲಿರುವ ಅಧಿಕಾರಿಗಳು. ಭಾನುವಾರ ಆಗಿರುವ ಕಾರಣ ಜಡ್ಜ್ ಮನೆಗೆ ರೇವಣ್ಣ. ಜಡ್ಜ್ ಮುಂದೆ ರೇವಣ್ಣ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ಕೋರಮಂಗಲದಲ್ಲಿ ಇರುವ ನ್ಯಾಯಾಧೀಶರ ಮನೆ. ಕೇಸು ವಿಚಾರಣೆ ಹಂತದಲ್ಲಿ ಇದೆ. ತನಿಖೆಗಾಗಿ ರೇವಣ್ಣರನ್ನ ಕಸ್ಟಡಿ ಕೇಳಲಿದ್ದಾರೆ ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಬಳಿ ಖಾಲಿ ಖಾಲಿ. ಹೆಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮನದ ನಡುವೆಯೂ ಪರಪ್ಪನ ಅಗ್ರಹಾರ ಜೈಲಿನ ಆಗಮಿಸಿದ ಬೆಂಬಲಿಗರು. ಚೆಕ್ಪೋಸ್ಟ್ ಸಿಬ್ಬಂದಿ ಹೊರತುಪಡಿಸಿ ಖಾಲಿ ಖಾಲಿ. ಪರಪ್ಪನ ಅಗ್ರಹಾರ ಜೈಲಿನ ಹೊರಭಾಗದಲ್ಲಿ ಇರುವ ಚೆಕ್ಪೋಸ್ಟ್ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾರಾಗೃಹ ಭದ್ರತಾ ಪಡೆಯ ಸಿಬ್ಬಂದಿ. ಚೆಕ್ಪೋಸ್ಟ್ನಲ್ಲಿ ಮೂವರು ಕೆಎಸ್ಐಎಸ್ಎಫ್ ಸಿಬ್ಬಂದಿ ನಿಯೋಜನೆ. ನ್ಯಾಯಾಧೀಶರ ಮುಂದೆ ಹಾಜರು ಬಳಿಕ ರೇವಣ್ಣಗೆ ನ್ಯಾಯಾಂಗ ಬಂಧನ ಆದೇಶ ಸಾಧ್ಯತೆ. ಶ್ರೀ ಜ್ಯೋತಿಶಾಲೆಯ ಜ್ಞಾನ ಮಂದಿರ, ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು, ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಮದುವೆ, ನಾಮಕರಣ, ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹಿತರಿಗೆ ಕದಲಿ ವಿವಾಹ, ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ, ವಧುವರ ಸಾಲವಳಿ, ಜನ್ಮಪತ್ರಿಕಾ ರಚನೆ, ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ. ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು, ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ, ಎನ್ಎಂಎಚ್ ಪಾರ್ಕ್ ಹತ್ತಿರ, ಸಿಡೇದಹಳ್ಳಿ, ನಾಗಸಂದ್ರ ಅಂಚೆ, ಬೆಂಗಳೂರು 560073. ದೂರವಾಣಿ ಸಂಖ್ಯೆ 9886648135 ಹಾಗೂ 9844351356. ಹಾಂ, ಗಿಡ ಗಿಡ ಮಾಡ್ತೀವಿ.